ಇದು ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಈಗ ಬೆಂಗಳೂರಿನಿಂದ ಪ್ರಾರಂಭ ಆಗಿ ಕಡೂರುವರೆಗೂ ಇರ್ತದೆ. ಇವತ್ತು ನಾಳೆ ದಾವಣಗೆರೆಯಿಂದ ದಾವಣಗೆರೆ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ, ನಾಡಿದ್ದು ಬೆಳಗಾವಿ ಜಿಲ್ಲೆ, ಹೀಗೆ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡುವಂತದ್ದು. ನನಗೆ ಬಹಳ ಆತ್ಮವಿಶ್ವಾಸ ಇದೆ, ಜನ ನಮಗೆ ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ, ಆಶೀರ್ವಾದವನ್ನು ಮಾಡ್ತಾರೆ, ಹರಿಸ್ತಾರೆ ಅನ್ನುವಂಥ ಸಂಪೂರ್ಣವಾದ ವಿಶ್ವಾಸದೊಂದಿಗೆ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಬಸವ ಜಯಂತಿ ಇದೆ, ಬಸವ ಜಯಂತಿಯ ಶುಭಾಶಯಗಳು ಸಮಸ್ತ ಕನ್ನಡಿಗರಿಗೆ. ಬಸವ ತತ್ವಗಳನ್ನು ಇಟ್ಟುಕೊಂಡು ಬಸವ ಪಥದಲ್ಲಿ ನಾವು ಈ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಬಸವ ತತ್ವದಿಂದ ನಾವು ಆಡಳಿತ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಸಮಾನತೆಯ ಸಮಾಜ ನಿರ್ಮಾಣ ಮತ್ತು ಅಭಿವೃದ್ಧಿಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಬಸವ ತತ್ವಗಳ ಆಧಾರದ ಮೇಲೆ ನಾವು ಮುಂದುವರಿತೇವೆ. ಸಿದ್ದರಾಮಯ್ಯನವರ ಹೇಳಿಕೆ ವಿಶೇಷವಾಗಿ ನೋಡಿ, ಅವರೊಬ್ಬ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿ. ನಾನು ಅವರಿಂದ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅವರು ಈ ಸಮಾಜದ ಒಂದು ಆತ್ಮವನ್ನು ಕುಲುಕಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಅಥವಾ ಯಾವುದೇ ಸಮಾಜದ, ಅದು ಒಕ್ಕಲಿಗ ಇರ್ಬೋದು, ಎಸ್ಸಿ ಎಸ್ಟಿ ಇರ್ಬೋದು, ಯಾವುದೇ ಸಮಾಜದ ಮಂತ್ರಿಗಳು ಅವರವರ ಯೋಗ್ಯತೆ ಮತ್ತು ಕ್ಷಮತೆ ತಕ್ಕ ಕೆಲಸ ಮಾಡಿರ್ತಾರೆ. ಏನಾದರೂ ಲೋಪದೋಷ ಆಗಿದ್ದು ಅದು ವೈಯಕ್ತಿಕ ವಿಚಾರದಲ್ಲಿ, ಆದರೆ ಇಡೀ ಸಮುದಾಯವನ್ನೇ ಭ್ರಷ್ಟ ಅನ್ನುವಂಥದ್ದು ಇದು ಬಹಳ ನೋವಿನ ಸಂಗತಿ. ಎಲ್ಲರೂ ನೋವು ಉಂಡಿದ್ದಾರೆ. ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಅನಿಸ್ತಾ ಇದೆ ನನಗೆ. ರಾಹುಲ್ ಗಾಂಧಿ ಅವರು ಮೋದಿ ಸಮುದಾಯದ ಬಗ್ಗೆ ಮಾತಾಡಿದ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಲಿಂಗಾಯತ ಸಮುದಾಯ ಬಗ್ಗೆ ಮಾತಾಡಿದ್ದಾರೆ. ಅದು ಅವರ ಸ್ಥಾನದ ಘನತೆಗೆ ತಕ್ಕ ಅಲ್ಲ ಅಂತ ಇಷ್ಟೇ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ತಕ್ಕವಾದ ಉತ್ತರವನ್ನು ಕೊಡ್ತಾರೆ.